ಆತ್ಮೀಯ ವಿದ್ಯಾರ್ಥಿಗಳೇ, ಬಿ ಎ ಅಂತಿಮ ವರ್ಷದ ರಾಜ್ಯಶಾಸ್ತ್ರ ವಿದ್ಯಾರ್ಥಿನಿಯರಿಗೆ ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಸಾರ್ವಜನಿಕ ಆಡಳಿತದ ಮಹತ್ವವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಆ ಸಾರ್ವಜನಿಕ ಆಡಳಿತದ ಮಹತ್ವದ ಕೆಲವೊಂದು ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಏನಾಗಿದ್ರೆ ಸಾರ್ವಜನಿಕ ಆಡಳಿತ ಮಾನವನ ಸಾಮಾಜಿಕ, ಸಾಂಸ್ಕೃತಿಕ ಹಾಗೆ ಆರ್ಥಿಕ ಜೀವನದ ಭಾಗವಾಗಿದೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಯಾವ ರೀತಿ ಇದು ನಮ್ಮ ಹುಟ್ಟಿನಿಂದ ಹಿಡ್ಕೊಂಡು ಸಾಯುವವರೆಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮಗೆ ಉಪಯುಕ್ತವಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ಕಾನೂನು ಮತ್ತು ನೀತಿ ಧೋರಣೆಗಳ ಅನುಷ್ಠಾನ, ಕಾನೂನುಗಳನ್ನು, ನೀತಿಗಳನ್ನು, ಧೋರಣೆಗಳನ್ನು ಅನುಷ್ಠಾನ ಮಾಡುವಂಥವ್ರು ಯಾರಾಗಿರ್ತಾರೆ, ಸಾರ್ವಜನಿಕ ಆಡಳಿತ ವಿಭಾಗದ ಸಿಬ್ಬಂದಿಗಳು ಯಾವ ರೀತಿ ನೆರವಾಗ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ವಿ. ಅದೇ ರೀತಿ ಸಾಮಾಜಿಕ ಭದ್ರತೆಯನ್ನು ಕಾಪಾಡಲು ಕೂಡ ಈ ಸಾರ್ವಜನಿಕ ಆಡಳಿತದ ಅಧ್ಯಯನ ಅನ್ನುವಂಥದ್ದು ಅಷ್ಟೇ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅಂದರೆ ಪದೇ ಪದೇ ಸರ್ಕಾರಗಳು ಬದಲಾದರೂ ಕೂಡ ಏನು ಬದಲಾಗಲ್ಲ, ಸಾರ್ವಜನಿಕ ಆಡಳಿತದಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಅಥವಾ ಸಾರ್ವಜನಿಕ ಸೇವಾ ವರ್ಗ ಬದಲಾಗೋದಿಲ್ಲ. ಇದು ನಿರಂತರವಾಗಿ ನಮಗೆ ಭದ್ರತೆಯನ್ನು, ರಕ್ಷಣೆಯನ್ನು ಒದಗಿಸ್ಕೊಡ್ತಾ ಇದೆ. ಹಾಗೆ ಸಾರ್ವಜನಿಕ ಆಡಳಿತದಿಂದ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಕೂಡ ನೆರವಾಗ್ತದೆ ಅನ್ನುವಂಥ ವಿಷಯವನ್ನು ತಿಳ್ಕೊಂಡಿದ್ವಿ. ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಯಾವ ರೀತಿ ಕಾಯ್ದೆ ಕಾನೂನುಗಳನ್ನು ರೂಪಿಸ್ತವೆ, ಆ ರಚನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಂಕಿ ಅಂಶಗಳನ್ನು, ವಿವರಣೆಗಳನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತವೆ. ಹಾಗೆ ಆ ನೀತಿ ನಿರೂಪಣೆಗಳನ್ನೆಲ್ಲ ಏನು ಸರ್ಕಾರ ರಚನೆ ಮಾಡಿದೆ ಅಲ್ವಾ, ಆ ನೀತಿಗಳನ್ನು, ಧೋರಣೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಆದರೆ ಇಂದಿನ ತರಗತಿಯಲ್ಲಿ ಇನ್ನುಳಿದಂಥ ಅಂಶಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಸೊ ಐದನೇ ಅಂಶ ರೀತಿ ಹೇಳ್ತಾ ಇದೆ, ಇಡೀ ನಾಗರಿಕತೆಯ ಭವಿಷ್ಯವು ಹಾಗೆ ಆತ್ಮವು ಸಾರ್ವಜನಿಕ ಆಡಳಿತವನ್ನು ಅವಲಂಬಿಸಿದೆ. ಇಡೀ ನಾಗರಿಕತೆಯ ಭವಿಷ್ಯ ಮತ್ತು ಆತ್ಮ ಯಾರನ್ನು ಅವಲಂಬನೆಯಾಗಿದೆಪ್ಪ ಅಂದರೆ ಸಾರ್ವಜನಿಕ ಆಡಳಿತವನ್ನು ಅವಲಂಬನೆಯಾಗಿದೆ. ಹೌದ್ರಿ, ಇದು ತಪ್ಪಾಗಲಿಕ್ಕಿಲ್ಲ ಈ ಮಾತು. ಯಾಕೆ ಸಾರ್ವಜನಿಕ ಆಡಳಿತ ಆಧುನಿಕ ಕಾಲದ ನಾಗರಿಕತೆಯ ಆತ್ಮವಿದ್ದಂತೆ, ಆಧುನಿಕ ಕಾಲದ ನಾಗರಿಕತೆ, ಹಿಂದಿನ ಕಾಲದ ನಾಗರಿಕತೆಯಲ್ಲಿ ಅವ್ರಿಗೆ ಏನು ಸಿಗ್ತಾ ಇತ್ತು, ಕೇವಲ ರಕ್ಷಣೆ ಸಿಗ್ತಾ ಇತ್ತು. ಆದರೆ ಇವತ್ತು ಏನಾಗೈತೆ, ಇದು ಆತ್ಮವಿದ್ದಂತೆ ಸಾರ್ವಜನಿಕ ಆಡಳಿತ ಮಾನವನ ನಾಗರಿಕತೆಯ ಶಕ್ತಿಯಾಗಿರ್ತಕ್ಕಂಥದ್ದು, ನಮ್ಮ ನಾಗರಿಕತೆಗೆ ಶಕ್ತಿಯಾಗಿದ್ದು ಕೆಲಸ ಮಾಡ್ತಾ ಇದೆ. ಇದರಲ್ಲಿ ನಾಗರಿಕ ಜೀವನದ ಪ್ರಮುಖ ಅಂಶಗಳಾಗಿರ್ತಕ್ಕಂಥ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ, ಹಿಂದೆ ಬರೀ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಜನರ ಪ್ರಾಣಕ್ಕೆ ಹಾಗೆ ಆಸ್ತಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ರು. ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಜನರ ಪ್ರಾಣ ಮತ್ತು ಆಸ್ತಿಯನ್ನು ರಕ್ಷಣೆ ಮಾಡುವಂಥದ್ದು, ಅದರ ಜೊತೆಗೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು, ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು, ಉದ್ಯೋಗ ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ದು, ಜೀವನದ ಅಗತ್ಯ ಸೌಲಭ್ಯಗಳನ್ನು ಅಥವಾ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಿಕೊಳ್ತಕ್ಕಂಥದ್ದು ಅಲ್ವಾ. ಪಡಿತರ ಚೀಟಿಯ ಮೂಲಕ ನಮಗೆ ಬೇಕಾಗಿರ್ತಕ್ಕಂಥ, ತಿಂಗಳಿಗೆ ಅವಶ್ಯವಾಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ಕೊಡ್ತದಲ್ವಾ. ಹೀಗೆ ಜೀವನ ಅವಶ್ಯಕತೆಯ ವಸ್ತುಗಳನ್ನು ಪೂರೈಸ್ತಕ್ಕಂಥದ್ದು, ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಫೆಸಿಲಿಟಿಗಳನ್ನು ಪಡೆಯಬಹುದು. ಸೊ ಎಂಥ ದೊಡ್ಡ ಆಪರೇಷನ್ಗಳಿದ್ದರೂ ನಾವು ಉಚಿತವಾಗಿ ಮಾಡಿಸ್ಕೊಳ್ತೀವಿ. ಅಂದರೆ ನಮ್ಮ ಆರೋಗ್ಯವನ್ನು ಕೂಡ ರಕ್ಷಣೆ ಮಾಡ್ತಾ ಇದೆ. ಯೋಜನೆಗಳನ್ನು ಸಿದ್ಧಪಡಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಸಾರ್ವಜನಿಕ ಆಡಳಿತ ಮಾಡ್ತಾ ಇದೆ. ಆರ್ಥಿಕ ಸಮಾನತೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಪರಿಸರ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಳ್ತಕ್ಕಂಥದ್ದು, ಹೀಗೆ ಸಾರ್ವಜನಿಕ ಆಡಳಿತ ಹಲವು 10 ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ. ಇದು ನಮ್ಮ ಆತ್ಮ ಇದ್ದಾಗೆ ಸುಖಿ ರಾಜ್ಯದ ಯೋಜನೆಗಳೆಲ್ಲ ಸರ್ವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು. ಸುಖಿ ರಾಜ್ಯ, ಇವತ್ತಿನ ರಾಜ್ಯಗಳು ಸುಖಿ ರಾಜ್ಯಗಳಾಗಿವೆ, ಕಲ್ಯಾಣ ರಾಜ್ಯಗಳಾಗಿವೆ. ಆ ಮೂಲಕ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಭದ್ರತೆಯನ್ನು ಒದಗಿಸ್ಕೊಡ್ತಾ ಇದೆ. ಉದಾಹರಣೆಗೆ ಜೀವ ವಿಮೆಯನ್ನು ಕೊಡ್ತಾ ಇದೆ, ಜೀವ ವಿಮಾ ಸೌಲಭ್ಯ, ನಿವೃತ್ತಿ ವೇತನ, ಫಾರ್ ಎಕ್ಸಾಂಪಲ್ ಅಟಲ್ ಪೆನ್ಷನ್ ಯೋಜನೆ ಅನ್ನುವಂಥದ್ದನ್ನು ಬರೀ ಸರ್ಕಾರಿ ನೌಕರರು ಮಾತ್ರ ನಿವೃತ್ತಿ ವೇತನವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದಲ್ಲ, ಸರ್ಕಾರಿ ನೌಕರರು ಅಲ್ಲೇ ಇರ್ತಕ್ಕಂಥವರು ಕೂಡ ನಾವು ನಿವೃತ್ತಿಯ ನಂತರ ಅಂದರೆ 60 ವರ್ಷದ ನಂತರ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಈ ಕೆಲವೊಂದು ಕಂತುಗಳ ಮೂಲಕ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ವೈದ್ಯಕೀಯ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು, ವಿಧವಾ ವೇತನ, ವೃದ್ಧಾಪ್ಯ ವೇತನ,
ಹಾಗೆ ಮಡಿಲು ಯೋಜನೆ ಇನ್ನು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥದ್ದು, ಅವುಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಸಾರ್ವಜನಿಕ ಆಡಳಿತ ಮಾಡ್ತಾ ಇದೆ. ಸೊ ಆಧುನಿಕ ಕಾಲದಲ್ಲಿ ಸಾರ್ವಜನಿಕ ಆಡಳಿತವನ್ನು ಅಧ್ಯಯನ ಮಾಡೋದರಿಂದ ಅಥವಾ ಅಧ್ಯಯನ ಈ ಕೆಳಗಿನ ಅಂಶಗಳಿಂದ ತುಂಬ ಮಹತ್ವವನ್ನು ಪಡೆದಿದೆ ಅಂತ ನಾವು ಹೇಳ್ಬೋದು. ಇವತ್ತಿನ ಯುವಕರು ಸಾರ್ವಜನಿಕ ಆಡಳಿತವನ್ನು ಅಧ್ಯಯನ ಮಾಡೋದರಿಂದ ರಾಷ್ಟ್ರದಲ್ಲಿ ಮುಂದೊಮ್ಮೆ ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಬಹುದು. ಏನಾಗ್ಬೋದ್ರಿ, ಇವತ್ತು ನಾವು ಯುವಕರೆಲ್ಲ ಅಧ್ಯಯನ ಮಾಡೋದರಿಂದ ನಾಳೆ ಭವಿಷ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ನಾಗರಿಕರನ್ನು ನಾವು ಆಗ್ಬೋದು. ಹಾಗೆ ಜನರು ಸಾರ್ವಜನಿಕ ಆಡಳಿತ ಅಧಿಕಾರಿಗಳೊಂದಿಗೆ ಸಹಕರಿಸುವಂತಹ ಮನೋಭಾವ ಬರುತ್ತೆ. ಯಾಕಂದರೆ ಸಾರ್ವಜನಿಕ ಸೇವಾ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಯಾರಿಗಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ? ಸಾರ್ವಜನಿಕರಿಗಾಗಿ, ಜನರಿಗಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಸಹಕಾರದಿಂದ ಇರುವಂಥ ಮನೋಭಾವನೆಯನ್ನು ಮೂಡಿಸ್ಕೋಬೇಕಾಗುತ್ತೆ. ಮೂಡಿಸ್ಕೊಳ್ಬೇಕಂದ್ರೆ ಈ ವಿಷಯವನ್ನು ನಾವು ಅಧ್ಯಯನ ಮಾಡಬೇಕು. ಜನರಲ್ಲಿ ನಾಗರಿಕ ಪ್ರಜ್ಞೆಯನ್ನು ಉಂಟಾಗುತ್ತೆ. ಅಂದರೆ ಸರ್ಕಾರ ನಮಗೇನೆಲ್ಲ ಫೆಸಿಲಿಟಿಗಳನ್ನು ಕೊಡ್ತಾ ಇದೆ, ಯಾವ್ಯಾವ ಸೌಲಭ್ಯಗಳನ್ನು ನಮಗೆ ತಲುಪಿಸ್ತಾ ಇದೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಹಾಗೆ ಸಮಾಜದಲ್ಲಿನ ಪ್ರಜೆಗಳು ತಮ್ಮ ಪ್ರತಿಯೊಂದು ಬೇಡಿಕೆಗಳ ಈಡೇರಿಕೆಗಾಗಿ ಮತ್ತು ಆಡಳಿತವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಏನೇ ಬೇಡಿಕೆಗಳಿರಲಿ, ಆ ಬೇಡಿಕೆಗಳ ಪೂರೈಕೆಗಾಗಿ ಸಾರ್ವಜನಿಕ ಆಡಳಿತದ ನಿರೀಕ್ಷೆಯಲ್ಲಿದ್ದಾರೆ. ಹಾಗೆ ಈ ಸಾರ್ವಜನಿಕ ಆಡಳಿತವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದರಿಂದ ಆಡಳಿತದಲ್ಲಿ ಸಂಶೋಧನೆಯನ್ನು ನಡೆಸ್ಬೋದು. ಆ ಸಂಶೋಧನೆಯನ್ನು ನಡೆಸಿ ಸಿದ್ಧಾಂತಗಳನ್ನು ರೂಪಿಸ್ಲಿಕ್ಕೂ ಕೂಡ ಇದು ಸಹಾಯಕಾರಿಯಾಗುತ್ತೆ. ನೋಡಿರಿ, ಹಿಂದೆ ಸಾರ್ವಜನಿಕ ಆಡಳಿತಕ್ಕೆ ಯಾವುದೇ ರೀತಿಯ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಾನಮಾನ ಇರಲಿಲ್ಲ. ಅಂದರೆ ಅನೇಕ ಸಂಶೋಧನೆಗಳು ನಡೆದು ಇವತ್ತು ಮಹತ್ತರವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡಿದೆ. ಹೀಗೆ ಸಾರ್ವಜನಿಕ ಆಡಳಿತದಿಂದ ತುಂಬ ಉಪಯುಕ್ತಕಾರಿಯಾಗಿರ್ತಕ್ಕಂಥ ವಿಷಯಗಳು ಅಥವಾ ಸಂಗತಿಗಳು ಇದ್ದಾವೆ. ನೆಕ್ಸ್ಟ್ ಪಾಯಿಂಟ್ 6th, ಆಡಳಿತದ ಧೋರಣೆಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುತ್ತೆ. ಏನು ಮಾಡುತ್ತೆ, ಆಡಳಿತದ ಧೋರಣೆಗಳನ್ನು ಹಾಗೆ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಹಾಯ ಮಾಡುವಂಥದ್ದು ಈ ಸಾರ್ವಜನಿಕ ಆಡಳಿತ ಸೇವಾ ವರ್ಗ. ಈ ಆಧುನಿಕ ಕಾಲದಲ್ಲಿ ನೀತಿ ಧೋರಣೆಗಳನ್ನು ರೂಪಿಸಿ ಜಾರಿಗೆ ತರುವಂಥ ಕೆಲಸದಲ್ಲಿ ಸಾರ್ವಜನಿಕ ಆಡಳಿತದ ಪಾತ್ರ ತುಂಬ ಮಹತ್ವದಾಗಿರ್ತಕ್ಕಂಥದ್ದು. ಯಾಕೆ ಮಹತ್ವದಾಗಿರ್ತಕ್ಕಂಥದ್ದಂದರೆ, ಸರ್ಕಾರದಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಅಥವಾ ರಾಜಕೀಯ ಕಾರ್ಯಾಂಗದಲ್ಲಿರ್ತಕ್ಕಂಥ ಮಂತ್ರಿಗಳು ಆಡಳಿತದ ಕಾರ್ಯದಲ್ಲಿ ತಾಂತ್ರಿಕವಾಗಿ ಅಜ್ಞಾನಿಗಳಾಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಜ್ಞಾನ ಇಲ್ಲ. ನೋಡಿರಿ, ಇವತ್ತೆಲ್ಲ MLA MPಗಳನ್ನು ಆಯ್ಕೆ ಮಾಡ್ಕೊಳ್ತಿದ್ದೀವಿ, ಅವ್ರಿಗೆ ಯಾವುದಾದ್ರೂ ಪದವಿ ಇದೆಯಾ? ಇಲ್ಲ. ಇಂತಿಷ್ಟು ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅನ್ನುವಂಥ ಯಾವುದೇ ಒಂದು ಅಂಶವನ್ನು ನಾವು ನಿಗದಿ ಮಾಡಿದ್ದೀವ? ಯಾವುದೂ ಇಲ್ಲ. ವಯಸ್ಸಿನ ಆಧಾರದ ಮೇಲೆ ಅವರೇನಾಗ್ತಾ ಇದ್ದಾರೆ, ಜನರ ಬೆಂಬಲವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಇಲ್ಲಾಂದರೆ ಇದೇನಾ, ಯಾವುದಾದ್ರೂ ಒಂದು ಉದ್ಯೋಗಕ್ಕೆ ಹೋಗ್ಬೇಕಂದ್ರೆ, ಅಟ್ಲೀಸ್ಟ್ P1 ಪೋಸ್ಟಿಗೆ ಹೋಗ್ಬೇಕಂದ್ರೆ ನಾವು PUC ಪಾಸ್ ಆಗಿರಬೇಕು ಅನ್ನುವಂಥ ನಿಯಮಗಳಿದ್ದಾವೆ. ಮತ್ತು ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥ ಮಂತ್ರಿಗಳಿಗೆ ಏನಿಲ್ಲ, ಇಂಥದೇ ವಿದ್ಯಾರ್ಹತೆ ಅನ್ನುವಂಥದ್ದು ಇಲ್ಲ. ಸೊ ಇಂಥ ಮಂತ್ರಿಗಳು ಆಡಳಿತದ ಕಾರ್ಯದಲ್ಲಿ ಏನಾಗಿದ್ದಾರೆ, ಅಜ್ಞಾನಿಗಳಾಗಿದ್ದಾರೆ. ಅವರು ಚುನಾವಣೆಯ ಮೂಲಕ ಅಧಿಕಾರವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಅವರು ಯಾರು ಆಡಳಿತದ ನೀತಿ ನಿರೂಪಿಸಲಿಕ್ಕೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊಂದಿರೋದಿಲ್ಲ, ಅವ್ರಿಗೆ ಯಾವುದೇ ರೀತಿ ಅವಶ್ಯವಾಗಿರ್ತಕ್ಕಂಥ ಜ್ಞಾನ ಇರೋದಿಲ್ಲ. ಈ ಕಾರಣಕ್ಕೋಸ್ಕರ ಸಾರ್ವಜನಿಕ ಆಡಳಿತಗಾರರು ತಮ್ಮ ಆಡಳಿತದ ಅನುಭವದಿಂದ, ಪರಿಣಿತಿಯಿಂದ, ಜ್ಞಾನದಿಂದ, ಪಾಂಡಿತ್ಯದಿಂದ, ಕಾರ್ಯಕೌಶಲ್ಯದಿಂದ ಸರ್ಕಾರದ ನೀತಿ ಧೋರಣೆಗಳನ್ನು ರೂಪಿಸಲಿಕ್ಕೆ ಮಂತ್ರಿಗಳಿಗೆ ಅವರು ಸಹಾಯವನ್ನು ಮಾಡ್ತಾರೆ. ಮಂತ್ರಿಗಳಿಗೆ ಯಾವುದೇ ಜ್ಞಾನ ಇಲ್ಲ. ಅರೆ, ಜ್ಞಾನ ಇಲ್ಲ ಅಂದರೆ ಯಾವುದೇ ರೀತಿ ತಿಳುವಳಿಕೆ ಇಲ್ಲ ಅಂತಲ್ಲ, ಆಡಳಿತಕ್ಕೆ ಸಂಬಂಧಪಟ್ಟಂಥ ಯಾವುದೇ ಜ್ಞಾನ ಇಲ್ಲ. ಅಂಥ ಜ್ಞಾನವನ್ನು ತಂದುಕೊಡಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು, ಅಂಕಿ ಅಂಶಗಳನ್ನು ಪೂರೈಸುವಂಥ ಕೆಲಸವನ್ನು ಇಲ್ಲಿ ಸಾರ್ವಜನಿಕ ಆಡಳಿತದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈ ಯೋಜನೆಗಳಿಗೆ ಸರ್ಕಾರದ ಒಪ್ಪಿಗೆಯನ್ನು ಪಡೆದ ನಂತರ ಅವುಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸುವಂಥ ಕಾರ್ಯ ಈ ಸಾರ್ವಜನಿಕ ಆಡಳಿತದಿಂದ ನಡೀತದೆ. ಸೊ ಹಾಗಾಗಿ ನೀತಿ ನಿರೂಪಣೆಯಲ್ಲಿ ಈ ಸಾರ್ವಜನಿಕ ಆಡಳಿತ ತುಂಬ ಸಹಾಯ ಮಾಡುತ್ತೆ. ಸಾರ್ವಜನಿಕ ಆಡಳಿತದ ಅಧ್ಯಯನ ಅಷ್ಟೇ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ದೆನ್ 7th, ಔದ್ಯೋಗಿಕ ಕ್ರಾಂತಿ ಅಥವಾ ತಾಂತ್ರಿಕ ಜ್ಞಾನ ಅಥವಾ ಕಂಪ್ಯೂಟರ್ಗಳ ಈ ಆಡಳಿತದ ಆವಿಷ್ಕಾರಗಳು ಸಾರ್ವಜನಿಕ ಆಡಳಿತದ ಮಹತ್ವವನ್ನು ಮತ್ತಷ್ಟು ಬೆಳೀಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನೇನಾಗ್ತಾ ಇದೆ, ಔದ್ಯೋಗಿಕ ಕ್ರಾಂತಿ
ತಾಂತ್ರಿಕ ಜ್ಞಾನ ಹಾಗೆ ಕಂಪ್ಯೂಟರ್ಗಳ ಬಳಕೆ ಅಥವಾ ಇವತ್ತೆಲ್ಲ ನಾವು ಆಡಳಿತದಲ್ಲಿ ಕಂಪ್ಯೂಟರ್ಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಇವೆಲ್ಲದರಿಂದ ಏನಾಗಿದೆ, ಸಾರ್ವಜನಿಕ ಆಡಳಿತದ ಮಹತ್ವ ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದೆ. ಹೇಗೆ, 19 ಮತ್ತು 20ನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲಿ ಔದ್ಯೋಗಿಕ ಕ್ರಾಂತಿ ಆಯಿತು. ಔದ್ಯೋಗಿಕ ಕ್ರಾಂತಿ ಕೈಗಾರಿಕೆಗಳಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಕ್ರಾಂತಿಯಾಯಿತು. ಇದರಿಂದ ಅನೇಕ ದೊಡ್ಡ ದೊಡ್ಡ ಉದ್ದಿಮೆಗಳು, ಕಾರ್ಖಾನೆಗಳು ವಿಶ್ವದಲ್ಲಿ ಅಸ್ತಿತ್ವಕ್ಕೆ ಬಂದವು. ಸೊ ಇದರ ಪರಿಣಾಮ ಏನಾಗ್ತದೆ, ಅನೇಕ ಆರ್ಥಿಕ ಸಮಸ್ಯೆಗಳು ಉಂಟಾದವು. 19-20ನೇ ಶತಮಾನದಲ್ಲಿ ವಿಶ್ವದಲ್ಲಿ ಔದ್ಯೋಗಿಕ ಕ್ರಾಂತಿಯಾಗಿರೋದ್ರಿಂದ ಬಹುದೊಡ್ಡ ಮಟ್ಟದಲ್ಲಿ ಫ್ಯಾಕ್ಟ್ರಿಗಳು ಬೆಳೀತಾ ಹೋದವು, ಕಾರ್ಖಾನೆಗಳು ಉದ್ದಿಮೆಗಳು ಬೆಳೀತಾ ಹೋದವು. ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ಏನು ಸಮಸ್ಯೆಗಳಾದವು, ಉತ್ಪಾದನೆಯಲ್ಲಿ ಪೈಪೋಟಿ ಆಯಿತು, ಕಾರ್ಮಿಕರಲ್ಲಿ ಅನೇಕ ಸಮಸ್ಯೆಗಳು ಹುಟ್ಕೊಂಡ್ವು. ಯಾಕಂದರೆ ಪ್ರತಿದಿನ ಒಂದಕ್ಕೊಂದು ಮೆಷಿನ್ಗಳು ಹುಟ್ಕೊತಾ ಹೋದಂಗೆಲ್ಲ ಕಾರ್ಮಿಕರಿಗೆ ಏನಾಗುತ್ತೆ, ಕೆಲಸ ಇಲ್ಲದಂಗೆ ಆಗ್ತದೆ. ಕಪ್ಪು ಹಣದ ಚಲಾವಣೆ, ಬೆಲೆ ಹೇರಿಕೆ, ಬಂಡವಾಳದ ಕೊರತೆ, ಹೀಗೆ ಅನೇಕ ಸಮಸ್ಯೆಗಳು ಉಂಟಾದವು. ಇಂಥ ಸಮಸ್ಯೆಗಳಿಂದ ವಿಮುಕ್ತಿಯನ್ನು ಹೊಂದಲಿಕ್ಕೆ ಸರ್ಕಾರ ಜನರ ಕಲ್ಯಾಣಕ್ಕಾಗಿ ಅನೇಕ ನೀತಿ ನಿಯಮಗಳನ್ನು ಮಾಡಬೇಕಾಗಿದೆ. ಅದಕ್ಕೆ ಕಾರ್ಮಿಕರ ಹಿತರಕ್ಷಣೆಗಾಗಿ, ನಿರ್ಗತಿಕರಿಗೆ, ನಿಸ್ಸಹಾಯಕರಿಗೆ ಸಾಮಾಜಿಕವಾಗಿ ಹಾಗೆ ಆರ್ಥಿಕವಾಗಿ ನ್ಯಾಯವನ್ನು ಒದಗಿಸುವುದಕ್ಕಾಗಿ ಸಮುದಾಯದ ಹಿತರಕ್ಷಣೆಯ ಜವಾಬ್ದಾರಿಯನ್ನು ಕಾಪಾಡ್ತಕ್ಕಂಥ ಹಾಗೆ ಇನ್ನಿತರ ಕೆಲವೊಂದು ಜವಾಬ್ದಾರಿಗಳನ್ನು ನಿರ್ವಹಿಸುವಂಥದ್ದು ಸಾರ್ವಜನಿಕ ಆಡಳಿತಕ್ಕೆ ಅನಿವಾರ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಸರ್ವರ ಕಲ್ಯಾಣದ ಹಿತದೃಷ್ಟಿಯಿಂದ ಯಾರು ಕಾಯ್ದೆ ಕಾನೂನುಗಳನ್ನು ಮಾಡಬೇಕು, ಸರ್ಕಾರ ಕಾಯ್ದೆ ಕಾನೂನುಗಳನ್ನು ಮಾಡಬೇಕು. ಆ ಕಾಯ್ದೆ ಕಾನೂನುಗಳನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಯಾರು ನೆರವಾಗ್ತಾ ಇದೆ, ಸಾರ್ವಜನಿಕ ಆಡಳಿತ ನೆರವಾಗ್ತಾ ಇದೆ. ಹಾಗೆಯೇ ಆಧುನಿಕ ಕಾಲದಲ್ಲಿ ಏನಾಗ್ತಾ ಇದೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಆಗ್ತಾ ಇದೆ. ಇದರಿಂದ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಹಾಗೆ ಮಹತ್ವ ಕೂಡ ಮತ್ತಷ್ಟು ಹೆಚ್ಚುತ್ತಾ ಇದೆ. ಸಂಪರ್ಕ ಮಾಧ್ಯಮಗಳಲ್ಲಿ ಕ್ರಾಂತಿಯಾಗಿತ್ತು. ಇದರಿಂದ ಕಂಪ್ಯೂಟರ್ಗಳ ಆಡಳಿತದಿಂದ ಆವಿಷ್ಕಾರದಿಂದಾಗಿ ಆಡಳಿತ ಇವತ್ತೇನಾಗಿದೆ, ಈ ಆಡಳಿತ ಅಥವಾ ಈ ಗವರ್ನೆನ್ಸ್ ಅನ್ನುವಂಥದ್ದು ನಮಗೆ ಪ್ರತಿನಿತ್ಯದ ಆಡಳಿತವನ್ನು ನಾವು ಪಾರದರ್ಶಕವಾಗಿ ಕಾಣ್ತಕ್ಕಂಥದ್ದು. ಈ ಪಾರದರ್ಶಕವಾಗಿರೋದ್ರಿಂದ ಸಾರ್ವಜನಿಕ ಆಡಳಿತದ ಜವಾಬ್ದಾರಿ ಏನಾಗಿದೆ ಹೆಚ್ಚಾಗ್ತಾ ಇದೆ. ಆಡಳಿತದ ಎಲ್ಲ ಮಾಹಿತಿಗಳನ್ನು ನಾವು ಪಡ್ಕೊಳ್ಬೋದು. ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಸಹ ನಾವು ಸರ್ಕಾರದ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾವು ಹೇಳಿಕೊಂಡಾಗ ಸಮಸ್ಯೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಪಡ್ಕೊಳ್ತಕ್ಕಂಥದ್ದಿದೆ. ಹೀಗಾಗಿ ಸಾರ್ವಜನಿಕ ಆಡಳಿತದ ಜವಾಬ್ದಾರಿ ಹೆಚ್ಚಿದೆ, ಸಾರ್ವಜನಿಕ ಆಡಳಿತದ ಮಹತ್ವ ಕೂಡ ಅಷ್ಟೇ ಹೆಚ್ಚುತ್ತಾ ಹೋಗ್ತಾ ಇದೆ. ಇನ್ನು ಕೊನೆಯ ಅಂಶ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ. ಯಾರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಆಡಳಿತದ ಮಹತ್ವ ಅಥವಾ ಪ್ರಾಮುಖ್ಯತೆ. ಹಿಂದೆ ಎಲ್ಲ ರಾಜರ ಆಳ್ವಿಕೆ ಇತ್ತು, ಅರಸೊತ್ತಿಗೆ ಅನ್ನುವಂಥದ್ದು ಇತ್ತು, ನಿರಂಕುಶ ಪ್ರಭುತ್ವ ಅನ್ನುವಂಥದ್ದು ಬಂತು. ಸೊ ಏನೆಲ್ಲ ಬದಲಾವಣೆಗಳಾಗಿ ಇವತ್ತಿನ ಅನೇಕ ರಾಷ್ಟ್ರಗಳಲ್ಲಿ, ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳು ಯಾವ ವ್ಯವಸ್ಥೆಯನ್ನು ಹೊಂದಿದ್ದಾವೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ್ದಾವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದಲ್ಲಿ ಇನ್ನಷ್ಟು ಜವಾಬ್ದಾರಿಗಳು ಹೆಚ್ಚುತ್ತಾ ಹೋಗ್ತಾ ಇದ್ದಾವೆ. ಪ್ರಜಾಪ್ರಭುತ್ವದ ಆದರ್ಶ ತತ್ವಗಳು ಹಾಗೆ ಇದರ ಮೂಲ ಉದ್ದೇಶಗಳೇನಾಗಿದಾವಪ್ಪ ಅಂದರೆ ಪ್ರಗತಿಯನ್ನು ಮಾಡ್ತಕ್ಕಂಥದ್ದು, ಕಲ್ಯಾಣವನ್ನು ಅಥವಾ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಸಮಾನತೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಜನಸಾಮಾನ್ಯರ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವುದನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಯಾರ ಮೇಲಿದೆ, ಪ್ರಜಾಪ್ರಭುತ್ವದ ಸರ್ಕಾರದ ಮೇಲಿದೆ. ಅದಕ್ಕಾಗಿ ಸ್ಥಿರವಾಗಿರ್ತಕ್ಕಂಥ, ದಕ್ಷ, ಪ್ರಾಮಾಣಿಕ, ನಿಷ್ಪಕ್ಷಪಾತ ಆಡಳಿತದಿಂದ ಈ ಎಲ್ಲ ಕೆಲಸಗಳು ಸಾಧ್ಯ ಆಗುತ್ತೆ. ಪ್ರಜಾಪ್ರಭುತ್ವದ ತತ್ವಗಳೇನಿರ್ತದೆ, ಸಮಾನತೆಯನ್ನು ಕಾಪಾಡಬೇಕು, ಹಾಗೆಯೇ ಪ್ರಗತಿಯನ್ನು ಕಾಣಬೇಕು, ಜನಸಾಮಾನ್ಯರ ರಕ್ಷಣೆಯನ್ನು ಮಾಡಬೇಕು, ಅಭಿವೃದ್ಧಿಯನ್ನು ಸಾಧಿಸಬೇಕು, ಜನರ ಕಲ್ಯಾಣ ಆಗಬೇಕಂದ್ರೆ ಆಡಳಿತದ ವ್ಯವಸ್ಥೆ ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಸ್ಥಿರವಾಗಿರ್ತಕ್ಕಂಥ, ದಕ್ಷವಾಗಿರ್ತಕ್ಕಂಥ, ಪ್ರಾಮಾಣಿಕವಾಗಿರ್ತಕ್ಕಂಥ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಆಡಳಿತ ಇದ್ದರೆ ಈ ಎಲ್ಲ ಕಾರ್ಯಗಳು ಸಾಧ್ಯವಾಗುತ್ತವೆ. ಹೊರತು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಆಡಳಿತ ಇಲ್ಲೇ ಇದ್ದರೆ ಈ ಜವಾಬ್ದಾರಿಗಳನ್ನು ಪೂರೈಸುವಂಥದ್ದು ಕಷ್ಟ ಆಗುತ್ತೆ. ಅದಕ್ಕಾಗಿ ಆಡಳಿತಗಾರರು ಕೂಡ ಏನಾಗಿರಬೇಕು ರೀ, ಬುದ್ಧಿವಂತರಾಗಿರಬೇಕು, ಜ್ಞಾನಿಗಳಾಗಿರಬೇಕು, ನಿಷ್ಠೆಯುಳ್ಳವರಾಗಿರಬೇಕು, ಅದ್ರ ಜೊತೆಗೆ ರಾಜಕೀಯದಲ್ಲಿ ತಟಸ್ಥರಾಗಿರಬೇಕು.
ಯಾವುದೇ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಇವರು ನಿಷ್ಪಕ್ಷಪಾತವಾಗಿ ತಮ್ಮ ಜವಾಬ್ದಾರಿಯನ್ನು ಪೂರೈಸಬೇಕಾಗುತ್ತೆ. ಆ ತಟಸ್ಥ ನೀತಿಯನ್ನು ಅನುಸರಿಸುವಂಥದ್ದು ಈ ಪ್ರಜಾಪ್ರಭುತ್ವದ ಯಶಸ್ವಿ ಸರ್ಕಾರಕ್ಕೆ ಸಹಾಯ ಆಗುತ್ತೆ. ಈ ಆಧುನಿಕ ಪ್ರಜಾಪ್ರಭುತ್ವದ ಸಮಾಜದಲ್ಲಿ ಏನಾಗ್ತಾ ಇದೆ, ಪ್ರಜೆಗಳು ತಮ್ಮ ಪ್ರತಿಯೊಂದು ಬೇಡಿಕೆಯ ಈಡೇರಿಕೆಗಾಗಿ ಯಾರನ್ನು ಅವಲಂಬಿಸಿದ್ದಾರೆ ಅಂದರೆ ಸಾರ್ವಜನಿಕ ಆಡಳಿತವನ್ನು ಅವಲಂಬಿಸಿದ್ದಾರೆ, ಅಥವಾ ಸಾರ್ವಜನಿಕ ಆಡಳಿತದ ಸಹಾಯವನ್ನು ಅಥವಾ ಸರ್ಕಾರದ ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಏನೆಲ್ಲ ಅಭಿವೃದ್ಧಿಯನ್ನು ಆಗಬೇಕು, ಇದು ಸರ್ಕಾರದಿಂದ ಆಗಬೇಕು ಅನ್ನುವಂಥದ್ದು. ಅದಕ್ಕಾಗಿ ದಕ್ಷವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಸರ್ಕಾರ ಅವಶ್ಯವಾಗಿ ಬೇಕಾಗ್ತದೆ. ಈ ಪ್ರಜಾಪ್ರಭುತ್ವದಲ್ಲಿನ ಸಾರ್ವಜನಿಕ ಆಡಳಿತದ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಸರ್ಕಾರ ಬದಲಾದರೂ ಕೂಡ ಏನಾಗೋದಿಲ್ಲ, ಆಡಳಿತದ ಸಿಬ್ಬಂದಿಗಳು ಮಾತ್ರ ಯಾವುದೇ ಕಾರಣಕ್ಕೆ ಬದಲಾಗೋದಿಲ್ಲ. ಸಿಬ್ಬಂದಿಗಳು ಸತತವಾಗಿ ನಿರಂತರವಾಗಿ ಸಾರ್ವಜನಿಕರ ಕಲ್ಯಾಣಕ್ಕಾಗಿಯೇ ಅಭಿವೃದ್ಧಿಗಾಗಿಯೇ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತೆ, ಬದಲಾವಣೆ ಆಗುತ್ತೆ, ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರಗಳು ಬದಲಾಗ್ತವೆ. ಆಡಳಿತದ ಯಂತ್ರ ತನ್ನ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತದೆ. ಪ್ರಜಾಪ್ರಭುತ್ವದಲ್ಲಿನ ಸರ್ಕಾರದ ಸಾಮಾಜಿಕ ಆರ್ಥಿಕ ಯೋಜನೆಗಳನ್ನು ಯಶಸ್ವಿಯಾಗಬೇಕಂದ್ರೆ ಸಾರ್ವಜನಿಕ ಆಡಳಿತದ ಸಿಬ್ಬಂದಿ ವರ್ಗದವರು ಏನಾಗಿರಬೇಕಪ್ಪ ಅಂದರೆ ಭೌತಿಕ ಕ್ಷಮತೆಯುಳ್ಳವರಾಗಿರಬೇಕು, ದಕ್ಷ ಪ್ರಾಮಾಣಿಕ ಕಾರ್ಯಕೌಶಲ್ಯವುಳ್ಳವರಾಗಿರಬೇಕು ಅನ್ನುವಂಥದ್ದು ಅವಶ್ಯ. ಒಟ್ಟಲ್ಲಿ ಈ ಸಾರ್ವಜನಿಕ ಆಡಳಿತದ ಮಹತ್ವ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೇ ಇದೆ. ಯಾಕಂದರೆ ಸರ್ಕಾರದ ಜವಾಬ್ದಾರಿಗಳು ಹೆಚ್ಚಿದ ಹಾಗೇ ಆಡಳಿತದ ಮಹತ್ವ ಕೂಡ ಹೆಚ್ಚಾಗುತ್ತೆ. ಯಾಕೆ, ಸರ್ಕಾರದ ಜವಾಬ್ದಾರಿಗಳನ್ನು ಪೂರೈಸ್ತಕ್ಕಂಥವ್ರು ಯಾರಾಗಿರ್ತಾರೆ, ಸಾರ್ವಜನಿಕ ಆಡಳಿತದ ಸೇವಾ ವರ್ಗನೇ ಆಗಿರುತ್ತೆ, ಸಿಬ್ಬಂದಿನೇ ಆಗಿರುತ್ತೆ. ಸೊ ಹಾಗಾಗಿ ಸಾರ್ವಜನಿಕ ಆಡಳಿತದ ಅಧ್ಯಯನವನ್ನು ಮಾಡತಕ್ಕಂಥದ್ದು ಅವಶ್ಯ. ಆಡಳಿತದ ಅಧ್ಯಯನ ಮಾಡೋದ್ರಿಂದ ನಾವು ಪ್ರತಿನಿತ್ಯ ಹೊರಗಡೆ ಹೋದಾಗ ಸಾರ್ವಜನಿಕ ಸರ್ಕಾರಿ ಕಚೇರಿಗಳಿಂದ ನಾವು ಏನೆಲ್ಲ ಅನುಕೂಲಗಳನ್ನು ಸೌಲಭ್ಯಗಳನ್ನು ಪಡ್ಕೊಳ್ತೀವೋ ಆ ಎಲ್ಲ ಸೌಲಭ್ಯಗಳ ಮಹತ್ವ ನಮಗೆ ಸಾರ್ವಜನಿಕ ಆಡಳಿತದ ಅಧ್ಯಯನ ಮಾಡೋದರಿಂದ ನಮಗೆ ತಿಳಿದು ಬರುತ್ತೆ. ಹೀಗೆ ಸಾರ್ವಜನಿಕ ಆಡಳಿತದ ಮಹತ್ವವನ್ನು ಇಂದು ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಭೇಟಿಯಾಗೋಣ.